नमस्कार वीक्षकरे, एल्लरिगू मत्तोम्मे नन्न चानल्गे सुस्वागत। सो इवत्तिन वीडियोदल्ली नानु निम्म जोते शेर माड्ता इरुवंतद्दु ट्रेंडी ब्लौसस् गळन्न शेर माड्ता इदीनि। एंड पक्कदल्ले निमगे वीडियो कूड आड् माडिर्तीनि, नीवु हेगे म्याच् माड्कोबहुदु अन्नोदु कूड निमगे पक्कदल्ली नानेनु वीडियो आड् माड्तीनि अदरल्लि निमगे गोत्तागुत्ते। नानु तर्सिरुवंतद्दु एल्ल अमेज़ान् इंद नानु ओंदु 3-4 ब्लौसस् न तर्सिदीनि, अदन्न नानु निम्म जोते इवत्तु शेर माड्तीनि। फस्ट टाइम ब्रांड ना कूड़ा ट्राई माड्ता इरुवंतद्दु, बट आसम आगिदे। एंड नानेन पेरअप माडिदीनि आ रीति पेरअप माड्रे तुम्बा चेन्नागि कानिसुत्ते। अंद्रे निम्म हत्र काटन सारीस इद्रे, हळे सारीगळिद्रे, इवाग नम्म अज्जिदु नम्म अम्मंदु ई रीति हळे हळे सीरेगळिरुत्तल्ल, सो अदर जोतेगे नीवु ट्रेंडियागि ई ब्लौसस् गळन्न म्याच् माड्बहुदु। एंड इट एरडु मूरु पीस् तोरिस्तीनि एग्जांपल् अष्टेने। निमगे कलर्स् यावुदु बेकु, एनु बेकु, निम्म हत्र याव तर सारी इदे अदन्न नोड्बिट्टु नीवु तगोळ्ळि। ओंद वेळे इदरल्लि यावुदाद्रु ब्लौसस् बेकु अंतंद्रे डिस्क्रिप्शन् अल्लि निमगेल्ल लिंकु सिगुत्ते, अल्लि होग्बिट्टु नीवु बै माड्बहुदु। एंड एट प्रेसेंट् कूड अमेज़ान् अल्लि आफर्स् ಇರುತ್ತೆ, ಕ್ರಿಸ್ಮಸ್ ಟೈಮ್ ಇದೆ, ಹಾಗೇನೆ ನ್ಯೂ ಇಯರ್ ಟೈಮ್ ಇದೆ, ಸೊ ಆಫರ್ಸ್ ಇರೋದ್ರಿಂದ ನೀವು ಖಂಡಿತವಾಗ್ಲೂ ಹೋಗ್ಬಿಟ್ಟು ಬೈ ಮಾಡಿ, ನಿಮಗೆ ಒಳ್ಳೆ ಆಫರ್ನಲ್ಲಿ ಯಾವುದೇ ಇರ್ಬೋದು, ಡ್ರೆಸ್ಸಸ್ ಇರ್ಬೋದು, ಎಲ್ಲದೂ ನಿಮಗೆ ಸಿಗುತ್ತೆ. ಇನ್ನೊಂದು ನಾನು ಒಂದು ವೆರಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜೀನ್ಸ್ ಟಾಪನ್ನು ತೊಗೊಂಡಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನನಗೆ ತುಂಬ ಇಷ್ಟ ಆಗಿ, ನಾನು ಲಾಸ್ಟ್ ಟೈಮ್ ಇದನ್ನು ಆರ್ಡ್ರ್ ಮಾಡಿದೆ, ಬಟ್ ನನಗೆ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯಿತು, ಬಟ್ ತುಂಬ ಚೆನ್ನಾಗಿದೆ. ಇದು ಕೂಡ ಬ್ಲ್ಯಾಕಲ್ಲಿ ನಾನು ತರಿಸ್ಕೊಂಡಿರೋದು, ಸೊ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಬರುತ್ತೆ. ಆ್ಯಂಡ್ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ಇದ್ರ ಮೇಲೆ, ಸೊ ಈ ರೀತಿ ಇದರ ಸ್ಲೀವ್ಸಿಗೆ ಕೂಡ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಆ್ಯಂಡ್ ಈ ಕಡೆ ಕೂಡ ಅಷ್ಟೇ. ಆ್ಯಂಡ್ ಕೆಳಗಡೆನೂ ಡಿಸೈನ್ ಬಂದಿದೆ ಇದಕ್ಕೆ ಈ ರೀತಿ. ಸೊ ಈ ರೀತಿ ಡಿಸೈನ್ ಬಂದಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಇದು ಟಾಪು. ತುಂಬ ಟ್ರೆಂಡಿ ಅನಿಸುತ್ತೆ, ಆ್ಯಂಡ್ ತುಂಬ ಡೀಸೆಂಟ್ ಲುಕ್ಕನ್ನು ಕೊಡುತ್ತೆ. ಲೈಟ್ ಕಲರ್ ಜೀನ್ಸ್ ಇದ್ರೆ ಅದ್ರ ಮೇಲೆ ಇದು ವೇರ್ ಮಾಡೋಕೆ ತುಂಬ ಚೆನ್ನಾಗಿದೆ. ಇದ್ರ ವೇರಿಂಗ್ ಲುಕ್ ಕೂಡ ನನ್ನ ಪಕ್ಕದಲ್ಲಿ ನಿಮ್ಗೆ ಹಾಕಿರ್ತೀನಿ, ನೀವು ನೋಡಿಕೊಂಡು ಇದನ್ನು ತೊಗೋಬಹುದು. ಈಸ್ ವೈಸ್ ಅಮೆಝಾನಲ್ಲಿ ಪ್ರೈಸು ವೇರಿ ಆಗುತ್ತೆ. ಸೊ ಮೇಡಮ್, ನೀವು ಇಷ್ಟು ತೊಗೊಂಡಿದ್ರಿ, ನನಗೆ ಇಷ್ಟಕ್ಕೆ ನನಗೆ ಇಷ್ಟೊಂದು ಜಾಸ್ತಿಗೆ ಸಿಕ್ತು ಅಂತ ಹೇಳಿಬಿಡಿ, ಸ್ವಲ್ಪ ವೇರಿಯೇಷನ್ನು ಬರುತ್ತೆ. ಸೊ ಇದು ಫಸ್ಟ್ ಸ್ಟೈಲ್ ಮಾಡ್ತೀರಾ, ಇನ್ನೂ ಸ್ಟೈಲಿಶ್ ಆಗಿ ಇದನ್ನು ವೇರ್ ಮಾಡ್ತೀರಾ ಅಂದರೆ, ಈವನ್ ನೀವು ಸ್ಯಾರಿ ಜೊತೆ ಕೂಡ ಇದನ್ನು ವೇರ್ ಮಾಡ್ಬೋದು. ಆ್ಯಂಡ್ ಇನ್ ಫ್ಯೂಚರಲ್ಲಿ ಕೂಡ ಇದನ್ನು ನೀವು ಕಟ್ ಮಾಡಿ ಆ್ಯಸ್ ಎ ಸ್ಯಾರಿ ಬ್ಲೌಸ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ, ತುಂಬಾ ಚೆನ್ನಾಗಿ ಸ್ಯಾರಿ ಬ್ಲೌಸೇ ತೋರಿಸ್ತಾ ಇರೋದು ಇವಾಗ. ನೆಕ್ಸ್ಟ್ ಬಂದು ಇದು ಸ್ವಲ್ಪ ಕಲಂಕಾರಿ ಪ್ರಿಂಟ್ ಅಂತ ನನಗೆ ಅನ್ನಿಸ್ತು, ಅದಕ್ಕೆ ನಾನು ಇದನ್ನು ಬೈ ಮಾಡಿದೆ. ಸೊ ಈ ಬ್ಲೌಸು ಇದು ಪ್ಯೂರ್ ಕಾಟನ್ ಇದೆ, ಆ್ಯಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬ್ಲೌಸಸ್ ಪ್ರೈಸಸ್ ನಂಗೆ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ, ಬಟ್ ಈ ಬ್ರ್ಯಾಂಡ್ ಬಂದು ರೇನೆ ಅನ್ನೋ ಬ್ರ್ಯಾಂಡ್ನೇ ನಾನು ತರಿಸ್ಕೊಂಡಿರೋದು. ಆ್ಯಂಡ್ ಇದ್ರ ಮೇಲೆ ಪ್ರೈಸ್ ನಿಮಗೆ 1125 ಅಂತಿದೆ MRP, ಬಟ್ ಇಷ್ಟು ನಾನು ಪೇ ಮಾಡಿಲ್ಲ. ಐ ಥಿಂಕ್ 400-500 ರೇಂಜಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ನು ತೊಗೊಂಡಿರೋದು, 520-480 ಆ ರೇಂಜಲ್ಲೇ ಇರೋದು. ಬ್ಲೌಸಲ್ಲಿ ಇದು ಸ್ವಲ್ಪ ನನಗೆ ಎಕ್ಸಾಕ್ಟ್ ಸೈಜ್ ಇದೆ. ಈ ರೀತಿ ಫ್ರಿಲ್ಸ್ ಬಂದಿದೆ ನಿಮಗೆ, ಸೊ ನೋಡಿ ಈ ರೀತಿ ಫ್ರಿಲ್ಸ್ ಬಂದಿದೆ. ಆ್ಯಂಡ್ ಪ್ಯೂರ್ ಕಾಟನ್ ಬರುತ್ತೆ ಇದು, ಇದರೊಳಗಡೆ ಲೈನಿಂಗ್ ಇಲ್ಲ. ಲೈನಿಂಗ್ ಇಲ್ಲದೆ ಇದ್ದರೂ ಕ್ಲಾತು ತಿನ್ನಾಗಿಲ್ಲ, ನೀವೇನಾದರೂ ಅಂದರೆ ಇನ್ನರ್ವೇರ್ಸ್ ಏನು ಎಕ್ಸ್ಪೋಸ್ ಆಗುತ್ತೆ ಆ ಥರ ಪ್ರಾಬ್ಲಮ್ ಇಲ್ಲ, ತಿನ್ನಾಗಿಲ್ಲ. ಸೊ ನೀಟಾಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಫಿಟ್ಟಿಂಗ್ ಕೂಡ ತುಂಬಾ ಆಸಮ್ ಆಗಿದೆ. ಟ್ರೆಂಡಿಯಾಗಿ ನೀವು ಯಾವುದೇ ರೀತಿ ನಿಮ್ಮ ಹಳೆ ಕಾಟನ್ ಸ್ಯಾರಿಗಳಿದ್ರೆ, ನಾನು ಹೆಂಗೆ ಮ್ಯಾಚ್ ಮಾಡಿದ್ರೆ, ಸೊ ಅದೇ ರೀತಿ ಹಳೆ ಕಾಟನ್ ಸ್ಯಾರಿಗಳಿದ್ರೆ, ಹಳೇದು ಯಾವುದಾದ್ರು ನಿಮ್ಮ ಅಮ್ಮನ ಹತ್ರ ಯಾವುದಾದ್ರು ಸ್ಯಾರಿಗಳಿದ್ರೆ ಅದ್ರ ಜೊತೆಗೆ ಪೇರಪ್ ಮಾಡ್ಬೋದು. ಇದ್ರ ಜೊತೆಗೆ ನೋಡಿ ನಿಮಗೆ ಬ್ಲ್ಯಾಕ್ ಸ್ಯಾರಿ, ಪ್ಲೈನ್ ಬ್ಲ್ಯಾಕ್ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ, ಹಾಗೆಯೇ ಪ್ಲೈನ್ ರೆಡ್ ಸ್ಯಾರಿ ಕೂಡ ಅದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈವನ್ ರೆಡ್ ಕಾಟನ್ ಸ್ಯಾರೀಸ್ ಆ ಥರದ್ದಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ವೈಟು, ವೈಟ್ ಆ್ಯಂಡ್ ವೈಟ್ ಅಷ್ಟೊಂದೇನು ಚೆನ್ನಾಗಿ ಕಾಣಿಸಲ್ಲ, ಸೊ ರೆಡ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಬೋದು. ಆ್ಯಂಡ್ ಬೇರೆ ಕಲರ್ ಕೂಡ ನೀವು ಇದ್ರ ಜೊತೆಗೆ ಆ್ಯಡ್ ಅಪ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೆಕೆಂಡ್ ಒನ್ನು ಅಷ್ಟೇ, ರೇನೆ ಅನ್ನೋ ಬ್ರ್ಯಾಂಡಿಂದನೇ ನಾನು ತರಿಸಿರೋದು ಈ ಸತಿ ಸ್ಯಾರಿ ಬ್ಲೌಸಸ್ಸು. ಸೊ ಇದು ನೋಡಿ ಇಕ್ಕದ ಪ್ಯಾಟ್ರನಲ್ಲಿ ಬರುತ್ತೆ ಈ ಬ್ಲೌಸು, ಸಿಂಪಲ್ ಆಗಿದೆ. ಆ್ಯಂಡ್ ಬೋಟ್ ನೆಕ್ ಬರುತ್ತೆ ಇದಕ್ಕೆ, ಸೊ ಈ ರೀತಿ ಬೋಟ್ ನೆಕ್ ಬರುತ್ತೆ. ಆ್ಯಂಡ್ ಬೋಟ್ ನೆಕ್ ಬಂದು ಇದಕ್ಕೆ ಈ ರೀತಿ ಬಟನ್ಸ್ನ ಕೊಟ್ಟಿದ್ದಾರೆ, ತುಂಬ ಸ್ಟೈಲಿಶ್ ಆಗಿ, ತುಂಬ ಟ್ರೆಂಡಿಯಾಗಿ ಕಾಣಿಸುತ್ತೆ. ಬ್ಯಾಕ್ ನಿಮಗೆ ಬ್ಯಾಕ್ ಏನು ಓಪನ್ ಇಲ್ಲ, ಬ್ಯಾಕ್ ಕೂಡ ನಿಮಗೆ ಬೋಟ್ ನೆಕ್ ಬರುತ್ತೆ, ಅಂದರೆ ಫುಲ್ ಕವರ್ ಆಗುತ್ತೆ ನೆಕ್ಕು. ಸೊ ಫ್ರಂಟ್ ಕೂಡ ಹಾಗೇ ಇರುತ್ತೆ. ಆ್ಯಂಡ್ ಫಿಟ್ಟಿಂಗಿಗೆ ಬಂದರೆ ಇದು ಸ್ವಲ್ಪ ದೊಡ್ಡ ಇದೆ ನನಗೆ ಸೈಜು, ಬಟ್ ಏನು ಒಳಗಡೆ ಸ್ಟಿಚ್ ಮಾಡಿಕೊಂಡು ನೀವು ವೇರ್ ಮಾಡ್ಬೋದು. ಎಲ್ಲದೂ ನಿಮಗೆ ಪ್ರಿನ್ಸೆಸ್ ಕಟ್ ಬರುತ್ತೆ, ಫ್ರಂಟು ಕಪ್ಸ್ ಬರಲ್ಲ, ಸೊ ಪ್ರಿನ್ಸೆಸ್ ಕಟ್ ಬರುತ್ತೆ. ಹಾಗೆ ಇದಕ್ಕೂ ಕೂಡ ಲೈನಿಂಗ್ ಇಲ್ಲ ಒಳಗಡೆ, ಈ ಬ್ಲೌಸಿಗೂ ಲೈನಿಂಗ್ ಇಲ್ಲ, ಬಟ್ ಕ್ಲಾತ್ ಆಸಮ್ ಆಗಿದೆ. ನಾನು ಇದೇ ಥರದ್ದು ಇಕ್ಕತ್ತಲ್ಲಿ ಬೇರೆ ಕಲರಲ್ಲಿ ನಾನು ಹೊಲಿಸ್ಕೊಂಡಿದ್ದೀನಿ. ಸೊ ಏನು ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿ ಎಲ್ಲದೂ ಸೇರಿ ನನಗೆ 700 ಹತ್ತತ್ರ ಆಗಿದೆ, 750 ರುಪೀಸ್ ಪೇ ಮಾಡಿದ್ದೆ ನಾನು.
ಅಂದರೆ ಮೀಟ್ರಲ್ಲಿ ಬಟ್ಟೆ ತೊಗೊಂಡು ಅದನ್ನು ಸ್ಟಿಚ್ ಮಾಡಿಸಿ ಎಲ್ಲ ಮಾಡಿಸೋದಕ್ಕೆ ಕಂಪೇರ್ ಮಾಡಿದ್ರೆ ಇದು ನನಗೆ ಐ ಥಿಂಕ್ 500 ಆರ್ 520 ಸಮ್ ಆ ರೇಂಜಲ್ಲೇ ನಾನು ಇದನ್ನು ಇವಾಗ ಬೈ ಮಾಡಿರೋದು. ಸಿಂಪಲ್ ಬ್ಲೌಸ್ ಅಂದ್ರೆ 400-450 ತೊಗೋತಾರೆ ಇವಾಗ ನಾವು ಮೆಟೀರಿಯಲ್ ಕೊಟ್ಟು. ಸೊ ಅದ್ರ ಬದಲು ಈ ರೀತಿ ವಿತ್ ಮೆಟೀರಿಯಲ್ಲೇ ಬಂದರೆ ರೆಡಿ ಬ್ಲೌಸ್ ಸಿಕ್ಕರೆ ಖಂಡಿತವಾಗ್ಲೂ ಬೈ ಮಾಡಿ, ಇದೇ ನಿಮಗೆ ಅಫೋರ್ಡಬಲ್ ಅಂತ ಅನಿಸುತ್ತೆ. ಆ್ಯಂಡ್ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಬಟನ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಆರೆಂಜ್ ಕಲರ್ ಪೈಪಿಂಗ್. ಸೊ ಮರೂನ್ ಕಲರ್ ಬ್ಲೌಸ್ ಏನಿದೆಯಲ್ಲ ಅದು ತುಂಬ ಸ್ಯಾರೀಸ್ಗೆ ನೀವು ಮ್ಯಾಚ್ ಮಾಡ್ಬೋದು, ಅಂದರೆ ಹಳೆ ಕಾಟನ್ ಸ್ಯಾರೀಸ್ ಇರ್ಬೋದು, ಮತ್ತು ಇಳ್ಕಲ್ ಸ್ಯಾರೀಸ್ ಏನು ಬರುತ್ತೆ, ಇಳ್ಕಲ್ ಕೂಡ ಹಳೆ ಸ್ಯಾರೀಸ್ ಅಲ್ವಾ. ಸೊ ಆ ರೀತಿ ಇಳ್ಕಲ್ ಸ್ಯಾರೀಸ್ಗಳಿಗೆ, ಬೇರೆ ಬೇರೆ ರೀತಿ ಸ್ಯಾರೀಸ್ಗಳಿಗೆ ನೀವು ಇದನ್ನು ಚೆನ್ನಾಗಿ ಮ್ಯಾಚ್ ಮಾಡಿಕೊಂಡು ವೇರ್ ಮಾಡ್ಬೋದು. ಆ್ಯಂಡ್ ಸೆಮಿ ಸಿಲ್ಕ್ ಸ್ಯಾರಿನ ಇದ್ರಲ್ಲಿ ಪೇರ್ ಅಪ್ ಮಾಡಿದ್ದೀನಿ ಬಿಕಾಸ್ ಬಾರ್ಡರ್ ನನಗೆ ಮರೂನ್ ಕಲರ್ ಬಂದಿದೆ. ಇಟ್ಸ್ ಓಕೆ, ಅದು ಚೆನ್ನಾಗಿ ಮ್ಯಾಚ್ ಆಗಿದೆ ಆ್ಯಕ್ಚುಲಿ ಆ ಸ್ಯಾರಿಗೆ, ನಾನು ಹಾಗೇ ವೇರ್ ಮಾಡ್ತೀನಿ, ಅದಕ್ಕೋಸ್ಕರನೇ ಈ ಬ್ಲೌಸ್ ತೊಗೊಂಡಿದ್ದು. ಅದು ಇದು ಕೂಡ ಅಷ್ಟೇ, ಸೇಮ್ ರೆನೆ ಅನ್ನೋ ಬ್ರ್ಯಾಂಡಿಂದ. ಇದ್ರ ಒರಿಜಿನಲ್ ಪ್ರೈಸ್ ನಿಮಗೆ 1255 ರುಪೀಸ್ ಇದೆ, ಬಟ್ ನಾನು ಪೇ ಮಾಡಿದ್ದು ಐ ಥಿಂಕ್ 580 ಏನೋ ನಾನು ಪೇ ಮಾಡಿರೋದು. ಬಟ್ ಇದರಲ್ಲಿ ಒಂದೇ ಸೈಜ್ ಅವೈಲಬಲ್ ಇದ್ದಿದ್ದು, 42 ನನಗೆ ಬಂದಿರೋ ಸೈಜ್ 42. ಸೊ 42 ಮಾತ್ರ ಅವೈಲಬಲ್ ಇದೆ. ನೀವು ಒಂದ್ಸತಿ ಹೋಗ್ಬಿಟ್ಟು ಚೆಕ್ ಮಾಡಿ ಲಿಂಕಲ್ಲಿ, ನಿಮ್ಗೇನಾದರೂ ನಿಮ್ಮ ಸೈಜ್ ಸಿಕ್ಕರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು. ಒಂದು ವೇಳೆ ದೊಡ್ಡ ಸೈಜ್ ತೊಗೊಂಡ್ರು ತೊಂದರೆ ಇಲ್ಲ, ನಾನು ಅಂದರೆ 36-38 ಸೈಜ್ ಇರೋರು ತೊಗೊಂಡ್ರು ನೀವು ಸೈಡ್ ಸ್ಟಿಚ್ ಮಾಡ್ಕೊಂಡು ವೇರ್ ಮಾಡ್ಬೋದು. ಸೊ ಇದು ಬಂದು ನಿಮಗೆ ಸೆಮಿ ಸಿಲ್ಕಲ್ಲಿ ಬರುತ್ತೆ, ಸೆಮಿ ಸಿಲ್ಕ್ ಅಂದರೆ ಕಾಟನ್ ಮಿಕ್ಸ್ ಸಿಲ್ಕ್ ಬರುತ್ತೆ ಇದು ಕ್ಲಾತು, ಸ್ವಲ್ಪ ಶೈನಿ ಇದೆ ನೋಡಿ. ಈ ರೀತಿ ಮೆಟೀರಿಯಲ್ ಏನಿದೆಯಲ್ಲ ಇದು, ಸೊ ಇದು ಬಂದು ಕ್ವೈಟ್ ಸಿಲ್ವರು ಅಲ್ಲಿ, ತುಂಬ ಗೋಧಿ ಬಣ್ಣನೂ ಇಲ್ಲ, ಇದು ಫುಲ್ಲಿ ಗೋಧಿ ಬಣ್ಣದ ಥರನೂ ಇಲ್ಲ. ನಾನೇನು ಇವಾಗ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಕಲರಲ್ಲೇ ಬರುತ್ತೆ ಇದು, ಸ್ವಲ್ಪ ಕ್ರೀಮಿಶ್ ಮಿಕ್ಸ್ ಬರುತ್ತೆ, ಮೇನ್ ಬೀಗೆ ಕಲರ್ ಅಂತ ಹೇಳ್ತಾರಲ್ಲ, ಸೊ ಆ ಕಲರ್ ಬರುತ್ತೆ, ಕ್ರೀಮಿಶ್ ಮಿಕ್ಸ್ ಇದೆ. ಆ್ಯಂಡ್ ಇದಕ್ಕೆ ನಿಮಗೆ ಕ್ವೈಟ್, ಇದಕ್ಕೆ ಒಂಥರ ಆನಿಯನ್ ಪಿಂಕ್ ಕಲರಲ್ಲಿ ಸ್ವಲ್ಪ ಬಾರ್ಡರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಮೈನ್ ನಂಗೆ ಇಷ್ಟ ಆಗಿದೆ ಏನಂದರೆ ಈ ಎಂಬ್ರಾಯ್ಡ್ರಿ ವರ್ಕ್ ಏನು ಬಂದಿದೆ ಇದು, ಇದು ಕ್ವೈಟ್ ಡಿಫ್ರೆಂಟ್ ಆಗಿದೆ, ಎಂಬ್ರಾಯ್ಡ್ರಿ ವರ್ಕು ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ವೈಟ್ ಡಿಫ್ರೆಂಟ್ ಆಗಿರುತ್ತೆ ನೀವು ಬ್ಲೌಸ್ನ ವೇರ್ ಮಾಡಿದಾಗ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನಿಮಗೆ ಈ ರೀತಿ ಕೀ ಹೋಲ್ ಥರ ಕೊಟ್ಟಿದ್ದಾರೆ, ಸೊ ಬ್ಯಾಕ್ ಕೂಡ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ. ಹಾಗೆ ಫ್ರಂಟ್ ಅಂದರೆ ನಿಮ್ಗೆ ಈಗ ಸೆರಗು ಬರುತ್ತಲ್ವ, ಸೊ ಇಂಥಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ. ಕಲರ್ ಕೂಡ ಅಷ್ಟೇ, ನೀವು ತುಂಬ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಬೋದು. ಇವಾಗೆಲ್ಲ ಏನಂತ ಅಂದರೆ ಟ್ರೆಂಡಿಯಾಗಿ ಸಿಲ್ವರು ಡಿಸೈನ್ಸು ಸ್ಯಾರಿ ಮೇಲೆ ಅದು ಇದು ಎಲ್ಲ ಇರುತ್ತಲ್ವ, ಸೊ ಅಂಥಲ್ಲಿ ಕೂಡ ನೀವು ಇದನ್ನು ವೇರ್ ಮಾಡ್ಬೋದು. ನಾನು ಪಕ್ಕದಲ್ಲಿ ಇಲ್ಲಿ ಕಲಂಕಾರಿ ಸ್ಯಾರಿಗೆ ಇದನ್ನು ಪೇರ್ ಅಪ್ ಮಾಡಿದ್ದೀನಿ, ಸೊ ಬ್ಲ್ಯಾಕ್ ಸ್ಯಾರಿ ಇತ್ತದು, ಅದ್ರ ಮೇಲೆ ಕೂಡ ನನಗೆ ಸ್ವಲ್ಪ ಈ ಕಲರಲ್ಲಿ ಡಿಸೈನ್ಸ್ ಬಂದಿದೆ ಅದ್ರ ಮಧ್ಯದಲ್ಲಿ, ಸೊ ಹಾಗಾಗಿ ನಾನು ಪ್ಲೇನ್ ಇರಲಿ ಅಂತ ಅದನ್ನು ವೇರ್ ಮಾಡಿದೆ. ಯೂಶ್ವಲಿ ಅದಕ್ಕೆ ಆ ಸ್ಯಾರಿಗೆ ಪಿಂಕ್ ಬಾರ್ಡರ್ ಬಂದಿರೋದು, ಪಿಂಕ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ, ಸೊ ಪಿಂಕ್ ಕಲರ್ ಬ್ಲೌಸ್ ನನ್ನ ಹತ್ರ ತುಂಬ ಇದೆ, ಪಿಂಕ್ ಕಲರ್ ಬ್ಲೌಸ್ ವೇರ್ ಮಾಡಿ ಬೇಜಾರಾಗಿ, ಸೊ ಸ್ವಲ್ಪ ಟ್ರೆಂಡಿಯಾಗಿರಲಿ ಅಂತ ಆ ಸ್ಯಾರಿಗೆ ನಾನು ಇದನ್ನು ತರಿಸ್ಕೊಂಡೆ, ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ. ಇನ್ನೊಂದು ಎಂತ ಅಂದರೆ ಇದಕ್ಕೆ ನಿಮಗೆ ಲೈನಿಂಗ್ನ ಕೊಟ್ಟಿದ್ದಾರೆ, ಹಾಗೆಯೇ ಒಳಗಡೆ ಪ್ಯೂರ್ ಕಾಟನ್ ಲೈನಿಂಗ್ ಇದೆ, ಹಾಗೆ ಇದಕ್ಕೆ ಕಪ್ಸ್ ಬರಲ್ಲ ನಿಮಗೆ, ನಾರ್ಮಲ್ ಆಗಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದೆ. ಕ್ವಾಲಿಟಿ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ, ಒಂದು ವೇಳೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ನಾನೇ ಹೇಳಿಬಿಡ್ತೀನಿ ಇದಿಷ್ಟರಲ್ಲಿ ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಇದನ್ನು ತೊಗೋಬೇಡಿ ಅಂತ. ಬಟ್ ಇವತ್ತು ತೋರಿಸ್ತಾ ಇರೋ ಎಲ್ಲ ರೆಡಿಮೇಡ್ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಮು ಇಲ್ಲ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್, ಐ ಥಿಂಕ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವುಗಳು ಕೂಡ ಈ ಪ್ರಾಡಕ್ಟ್ನ ಬೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನಿಮಗೆ ಲಿಂಕ್ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ಹಾಗೆ ಮೈ ಹಾಲ್ ಸ್ಟೋರ್ ಲಿಂಕ್ ಕೂಡ ನಿಮಗೆ ಸಿಗುತ್ತೆ, ಅಲ್ಲಿ ಹೋಗಿ ಕೂಡ ನೀವು ಬೈ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ, ಟೇಕ್ ಕೇರ್, ಬೈ.